ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಿಮಿತ್ತ ಶಮನೆವಾಡಿ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮದಲ್ಲಿ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ನಾಯಕ ಜಿತೇಶ್ ಕೋತ್, ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಿಮಿತ್ತ ನಾವು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿ ಕಾರ್ಯದಲ್ಲೂ ಸಹಾಯ ಸಹಕಾರ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಶಮನೆವಾಡಿಯ ಸಮಸ್ತ ಅಭಿವೃದ್ಧಿ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಇವತ್ತು ಮೋದಿ ಅವರ 71ನೇ ಹುಟ್ಟುಹಬ್ಬದಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ಊರಿನ ಗಣ್ಯರು ಹಾಗೂ ಎಲ್ಲರೂ ಕೂಡಿ ಸ್ವಚ್ಛತಾ ಕಾರ್ಯಕ್ರಮ ಬಿಜೆಪಿ ಕಾರ್ಯಕರ್ತರಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಯಾವ ಯಾವ ಏರಿಯಾದಾಗ ಮಾಡ್ತಾ ಇದ್ದೀರಿ? ಇದು ಗುಣಧರ್ ನಂದಿ ನಗರದಾಗ. ನಗರದಾಗ ಮತ್ತು ಸ್ವಚ್ಛತಾ ಅಭಿಯಾನ ಅಂದರೆ ಏನೇನು ಮಾಡ್ತಾ ಇದ್ದೀರಿ? ಎಲ್ಲ ಗಟ್ರ ಸ್ವಚ್ಛ ಮಾಡೋದ, ಊರಿಂದೆಲ್ಲ ಕಚರ ಸ್ವಚ್ಛ ಮಾಡ, ಊರಾಗ ಎಲ್ಲರಿಗೆ ಬಕೆಟ್ ಕೊಟ್ಟು ಗಾಡಿ ಬಂದ ಮ್ಯಾಗ ಗಾಡಿಯಾಗ ಹೋಗ್ಯೋದು ಬಿ ಅಂತ ಎಲ್ಲರಿಗೆ ಹೇಳಿ ತಿಳಿಸಿದವು. ಬಕೆಟ್ ಅಂದ್ರೆ ಎಷ್ಟು ಬಕೆಟ್? ಎರಡು ಬಕೆಟ್ ಕೊಟ್ಟಿದ್ದವು, ಒಂದು ಹಸಿ ಕಸ, ಒಂದು ಒಣ ಕಸ, ಪ್ರತಿಯೊಂದು ಮನೆಗೆ. ಪ್ರತಿಯೊಂದು ಮನೆಗೆ? ಹಾಂ, ಪ್ರತಿಯೊಂದು ಮನೆಗೆ. ಮೂರುವರೆ ಸಾವಿರ ಮನೆಗೆ. ಮೂರುವರೆ ಸಾವಿರ ಮನೆಗೆ? ಮೂರುವರೆ ಸಾವಿರ ಮನೆಗೆ ಬಕೆಟ್ ಒಂದು ಕೊಟ್ಟಿದ್ದೀರಿ. ಅದನ್ನ ಡೇಲಿ ನಿಮ್ಗೆ ಘಂಟಾ ಗಾಡಿ ಹೋಗಿ ತುಂಬಿಕೊಂಡು ಬರೋದಿಲ್ಲ. ನಂತರ ಪಂಚಾಯತ್ ಉಪಾಧ್ಯಕ್ಷ ಬಾಬು ಸಾಬ್ ಕೋತ್ ಮಾತನಾಡಿದರು. ಇವತ್ತಿನ ದಿವಸ ನಮ್ಮ ನೆಚ್ಚಿನ ಎಲ್ಲರ ಜನಪ್ರಿಯರಾದ ನಮ್ಮ ಪ್ರಧಾನಮಂತ್ರಿಗಳ ಆದ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಇವತ್ತೊಂದು ಸ್ವಚ್ಛ ಗ್ರಾಮವನ್ನು ಅಭಿಯಾನ ಮಾಡಲಿಕ್ಕೆ ನಾವು ಇವತ್ತು ಮುಂಜಾನೆ ಸ್ಟಾರ್ಟ್ ಮಾಡಿದ್ದೇವೆ. ಈ ಅಭಿಯಾನವನ್ನು ನಮ್ಮ ಮೊದಲನೇದಾಗಿ ಗುಣಧರ ನಂದಿ ನಗರದಲ್ಲಿ ಸ್ವಚ್ಛವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ರೀತಿ ಪ್ರತಿಯೊಂದು ಗಲ್ಲಿಯಲ್ಲಿ ನಮ್ಮ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಎಲ್ಲರೂ ಒಂದು ಹೆಮ್ಮೆ ಕೊಳ್ಳಲಾಗಿದೆ. ಮೋದಿಜಿಯವರ ಒಂದು ಇದರಿಂದ ನಾವೆಲ್ಲ ಗ್ರಾಮವನ್ನು ಸ್ವಚ್ಛವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಮಾಡ್ಕೋತಾ ಬಂದಿದ್ದೇವೆ. ಆಮೇಲೆ ಹಾಗೆ ಪ್ರತಿಯೊಂದು ಮನೆಗೆ ಹಸಿ ಮತ್ತು ಒಣ ಕಸ ಬಕೆಟನ್ನು ಕೊಡಲಾಗಿದೆ ಪ್ರತಿಯೊಂದು ಮನೆಗೆ ಎರಡೆರಡು. ಇದಕ್ಕೆ ನಮ್ಮ ನೆಚ್ಚಿನ ಸಂಸದರಾದ ಅಣ್ಣಸಾಬ್ ದುಲ್ಲಿ ಅವರು ಹಾಗೂ ಎಮ್ ಎಲ್ ಸಿ ಆದವರಂತ ನಮ್ಮ ಮಂತ್ರಿ ಸಣ್ಣ ಕೊಟ್ಟಿಗಮಠ ಅವರು ಹಾಗೂ ನಮ್ಮ ರಾಜ್ಯದ ಮಂತ್ರಿಗಳಾದ ಮುಜರಾಯಿ ಖಾತೆಯ ಮಂತ್ರಿಗಳಾದ ಶಶಿಕಲಾ ವೈನಿಯವರು ನಮಗೆಲ್ಲಗೆ ಸಪೋರ್ಟ್ ಕೊಟ್ಟು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಇನ್ನೂ ಮಾಡ್ತಾಯಿದ್ದಾರೆ, ಮತ್ತೇನು ಕೆಲಸ ಇದ್ರೂ ಹೇಳಂತ ಹೇಳಿದ್ದಾರೆ. ಹಾಗೂ ನಮ್ಮ ಊರನ್ನು ಸ್ವಚ್ಛವಾಗಿ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೇವೆ. ಈ ಸಂದರ್ಭದಲ್ಲಿ ಯುವ ನಾಯಕ ಜಿತೇಶ್ ಕೋತ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಿತೇಶ್ ಬಾಬುಸಾಬ್ ಕೋತ್, ಗ್ರಾಮದ ಹಿರಿಯ ಮುಖಂಡರಾದ ಅಣ್ಣಾಸಾಹೇಬ್ ಬೆಂಡವಾಡೆ, ಕುಮಾರ್ ಹೆರ್ಗೆ, ಮಾಳಪ್ಪ ಗೌಡೆ, ಭರತ್ ಕೋತ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ಕಾಂಬಳೆ, ಮಹಾವೀರ್ ಹೆರ್ಗೆ, ರಾಜು ಕಮತೆ, ಸಜ್ಜನ್ ಕಾಂಬಳೆ, ಸೋಮನಾಥ್ ಕೋಳೆ, ಮಹಾವೀರ್ ಹೆರ್ಗೆ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ಎನ್ಎಲ್ ಸಿಂಧೆ, ಸಿಬ್ಬಂದಿಗಳಾದ ಪ್ರವೀಣ್ ಹಾಟ್ಕರ್, ಸಚಿನ್ ದೇಸಾಯಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಮುಜರಾಯಿ ಖಾತೆಯ ಸಚಿವರು ಆದಂತಹ ಶಶಿಕಲಾ ವೈನಿ ಜೊಲ್ಲೆ ಇವರು ಸಹ ನಮ್ಮ ಪಂಚಾಯಿತಿಗೆ ಸ್ವಚ್ಛ ಮಾಡುವ ಸಲುವಾಗಿ ಹಗಲು ರಾತ್ರಿ ನಮಗೆ ಸಹಾಯ ಮಾಡಿರ್ತಾರೆ. ಇದೇ ಸಂದರ್ಭದಲ್ಲಿ ಅವರಿಗೂ ಸಹ ನಾ ಶೆಮ್ಮಡಿ ಗ್ರಾಮದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಯಾವಾಗಲೂ ಹಗಲು ರಾತ್ರಿ ನಮ್ಮ ಸಲುವಾಗಿ ದುಡಿಯುವುದಕ್ಕೆ ನಮಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟಂಥ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೈಕೋಮನ ಖೋತ್, ಯೋಗ ನೇತಾರಾದಂಥ ಜಿತೇಶ್ ಖೋತ್ ಇವರು ಸಹ ನಮಗೆ ಸಹಾಯ ಮಾಡ್ತಾ ಇದ್ದರು. ಇದನ್ನು ನಾವು ಇದೇ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇವೆ.